ನಿನ್ನೆ ದಿವಸ ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವ ಹೂಡೇನಲ್ಲಿ ಒಂದು 7 ಜನ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಇದ್ದಾರೆ ಎಂದು ಮಾಹಿತಿ ಬಂದ ಮೇರೆಗೆ ಅವರು 7 ಜನರನ್ನು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಲಾಗಿದೆ ಇದರ ಕೇಸಿನ ಸಾರಾಂಶ ಏನೆಂದರೆ ಇವರ ಜೊತೆ ವಾಸ ಇದ್ದ ಇನ್ನೊಬ್ಬ ಆರೋಪಿಯಾದ ಮೊಹಮ್ಮದ್ ಮಾಣಿಕ್ ಎಂಬವನು ಮ್ಯಾಂಗ್ಲೂರ್ ಏರ್ಪೋರ್ಟ್ ಇಂದ ಅವರು ದುಬೈಗೆ ಹೋಗಲಿಕ್ಕೆ ಫೇಕ್ ಪಾಸ್ಪೋರ್ಟ್ ನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾನೆ ಆ ಸಂದರ್ಭದಲ್ಲಿ ಕಸ್ಟಮ್ಸ್ ಇಮಿಗ್ರೇಷನ್ ಆಫೀಷಿಯಲ್ಸ್ ಅವರನ್ನು ಇಟ್ಕೊಂಡು ಬಜ್ಪೇ ಪೊಲೀಸ್ ಠಾಣೆಗೆ ಒಪ್ಪಿಸಿ ಅಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ ಆ ಮಾಹಿತಿಯನ್ನು ಇಮಿಗ್ರೇಷನ್ ಆಫೀಷಿಯಲ್ಸ್ ನಮಗೆ ಕೊಟ್ಟಿದ ಮೇರೆಗೆ ನಾವು ಸ್ಥಳೀಯವಾಗಿ ವಿಚಾರಣೆ ಮಾಡಿದ ಮೇರೆಗೆ ಇದರಲ್ಲಿ 7 ಜನ ಅವರ ಜೊತೆ ವಾಸ ಇದ್ದದ್ದು ಕಂಡುಬಂತು ಅವರ 7 ಜನರನ್ನು ಈಗಾಗಲೇ ಸೆಕ್ಯೂರ್ ಮಾಡಲಾಗಿದೆ ಅವರು ವೆರಿಫೈ ಮಾಡಿದಾಗ ಅವರೆಲ್ಲ ಫೇಕ್ ಆಧಾರ್ ಕಾರ್ಡ್ಸ್ ಅನ್ನು ಇಟ್ಕೊಂಡಿದ್ದಾರೆ ಅವರು ಸುಮಾರು 3 ವರ್ಷಕ್ಕಿಂತ ಕೆಳಗೆ ಮತ್ತೆ ಈ ಕಡೆ ವಾಸ ಇದ್ದಾರೆ ಎಂದು ನಮಗೆ ಈಗ ಪ್ರಥಮ ತನಿಖೆಯಲ್ಲಿ ಕಂಡುಬಂದಿದೆ ಅವರಿಗೆ ಫೇಕ್ ಆಧಾರ್ ಕಾರ್ಡ್ ಹೇಗೆ ಬಂತು ಮತ್ತೆ ಹೇಗೆ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಕ್ರಾಸ್ ಮಾಡಿದ್ದಾರೆ ಇದೆಲ್ಲ ನಾವು ವಿಚಾರಣೆ ಮಾಡಬೇಕು ಇದರ ಸಲುವಾಗಿ ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 138/24 ಅಂಡರ್ ಸೆಕ್ಷನ್ 319 318 336 3 ಮತ್ತೆ 340 ನಲ್ಲಿ ಕೇಸ್ ದಾಖಲಾಗಿ ಈಗಾಗಲೇ ಅವರೆಲ್ಲರೂ ಕಸ್ಟಡಿನಲ್ಲಿ ಇದ್ದಾರೆ ಅವರನ್ನು ವಿಚಾರಣೆ ಮಾಡಿ ಆದಷ್ಟು ಬೇಗನೆ ಈ ಕೇಸಿನ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು।